ನಮಸ್ಕಾರ. ಫ್ರೀಡಂ ಶೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಫ್ರೀಡಂ, ಸ್ವಾತಂತ್ರ್ಯ ಅನ್ನುವಂತಹ ಪದ ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಪುಟ್ಟ ಮಕ್ಕಳೇ ಆಗಿರಬಹುದು, ಯುವಕರೇ ಆಗಿರಬಹುದು, ಮಧ್ಯ ವಯಸ್ಕರರೇ ಆಗಿರಬಹುದು, ಅಥವಾ ವೃದ್ಧರೇ ಆಗಿರಬಹುದು, ಪ್ರತಿಯೊಬ್ಬರಿಗೂ ಕೂಡ ಫ್ರೀಡಂ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲೂ ಪ್ರಮುಖವಾಗಿ ತಾವೇನಾದರೂ ಸಾಧನೆ ಮಾಡಬೇಕು, ಒಂದಿಷ್ಟು ಹಣ ಗಳಿಸಬೇಕು ಅಂತಂದಾಗ ಫೈನಾನ್ಷಿಯಲ್ ಫ್ರೀಡಂ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಹಾಗಾದರೆ ಫ್ರೀಡಂ ಆ್ಯಪ್ ಮೂಲಕ ಫೈನಾನ್ಷಿಯಲಿ ಯಾವ ರೀತಿಯಾಗಿ ಫ್ರೀಡಂ ಪಡ್ಕೋಬಹುದಾಗಿದೆ, ಮಾರ್ಗದರ್ಶಕರ ಸಲಹೆ ಏನಿದೆ ಅಂತ ತಿಳಿಸ್ಕೊಡುವಂತಹ ಕಾರ್ಯಕ್ರಮವೇ ಫ್ರೀಡಂ ಶೋ. ಫೈನಾನ್ಷಿಯಲ್ ಫ್ರೀಡಂ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ. ಹೌದು, ಫೈನಾನ್ಷಿಯಲ್ ಫ್ರೀಡಂ ಜೊತೆ ಜೊತೆಗೆ ಆ ಹಣವನ್ನು ಹೇಗೆ ಗಳಿಸ್ಬೇಕು ಅಥವಾ ಹೇಗೆ ಸಂಪಾದಿಸ್ಬೇಕು, ಅದನ್ನು ಯಾವ ರೀತಿಯಾಗಿ ವಿನಿಯೋಗಿಸಬೇಕು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಅದು ಕೂಡ ಟೆಕ್ನಿಕ್. ಹೌದು, ಸೊ ಫ್ರೀಡಂ ಆ್ಯಪ್ ಮೂಲಕ ಈ ಎಲ್ಲ ಟೆಕ್ನಿಕ್ಸನ್ನು ಕೂಡ ನೀವು ಕಲಿಬಹುದಾಗಿದೆ. ಅದರ ಜೊತೆಗೆ ಯಾವ್ಯಾವ ಉದ್ಯಮದಲ್ಲಿ ತೊಡಗಬಹುದು, 800ಕ್ಕೂ ಅಧಿಕ ಕೋರ್ಸ್ಗಳು ಈ ಆ್ಯಪ್ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಲಭ್ಯವಾಗುತ್ತೆ. ಸೊ ಹಾಗಾಗಿ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಇದರ ಅವಕಾಶವನ್ನು, ಇದರ ಸದುಪಯೋಗವನ್ನು ಪಡ್ಕೋಬಹುದು. ಮತ್ತೊಬ್ಬ ಅಪೂರ್ವ ಸಾಧನೆ ಮಾಡಿರುವಂತಹ ಅಪೂರ್ವ ಅವರು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಅಪೂರ್ವ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು ಹೇಗಿದೆಯೋ ಅದೇ ರೀತಿಯಾಗಿರುವಂಥ ಸಾಧನೆ ಕೂಡ ನೀವು ಮಾಡಿದ್ದೀರಾ. ನಿಮ್ಮ ಸಾಧನೆ ಬಗ್ಗೆ ಹೇಳೋದು ಕೂಡ ತುಂಬಾನೇ ಇದೆ. ಅದಕ್ಕಿಂತ ಮುಂಚೆ ಒಂದು ವಿಟಿ ನೋಡ್ಕೊಂಬರೋಣ. ಅಪೂರ್ವ ಯಶಸ್ವಿ ಜೇನು ಕೃಷಿಕ, ಹಾನಿಡೇಬಿ ಫಾರ್ಮ್ ನಿರ್ದೇಶಕ, ಹುಟ್ಟಿದ್ದು ಚಿತ್ರದುರ್ಗದಲ್ಲಿ. ಜೇನು ಕೃಷಿ ಯಶೋಗಾಥೆ ಬರೆದಿದ್ದು ಬೆಂಗಳೂರಿನಲ್ಲಿ. ಇಂಜಿನಿಯರಿಂಗ್ ಪದವಿ ಮುಗಿಸಿದ ನಂತರ ಜೇನು ಕೃಷಿ ಉದ್ಯಮ ಕಟ್ಟಿ 12 ವರ್ಷವೇ ಆಗಿದೆ. ರಾಜ್ಯದ ಅನೇಕ ಭಾಗದಲ್ಲಿ ಇವರು ಸ್ಥಳಾಂತರ ಜೇನು ಕೃಷಿ ಮಾಡಿದ್ದಾರೆ. ಓದಿದ್ದು ಇಂಜಿನಿಯರಿಂಗ್ ಆಗಿದ್ರು, ಅಲ್ಲಿನ ಎಲ್ಲಾ ತಂತ್ರಜ್ಞಾನವನ್ನ ಜೇನು ಕೃಷಿಯಲ್ಲಿ ಅಳವಡಿಸಿಕೊಂಡ ಪರಿಣಾಮ ಇಂದು ವಿದ್ಯಾವಂತ ಬುದ್ಧಿವಂತನಾದರೆ ಯಶಸ್ಸು ಹೇಗೆ ಸಾಧ್ಯ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಸಾಕಷ್ಟು ಜನಕ್ಕೆ ಜೇನು ಕೃಷಿ ಬಗ್ಗೆ ಮಾರ್ಗದರ್ಶನ ನೀಡಿ ಅವರ ಬದುಕು ಕೂಡ ಜೇನಿನಷ್ಟೇ ಸಿಹಿಯಾಗುವಂತೆ ಮಾಡಿದ್ದಾರೆ. ಫ್ರೀಡಂ ಆ್ಯಪ್ನಲ್ಲಿ ಕೂಡ ಜೇನು ಕೃಷಿ ಜೊತೆಗೆ ಜೇನಿನ ಉದ್ಯಮ ಕಟ್ಟೋದು ಹೇಗೆ, ಕೋಟಿ ಸಂಪಾದನೆ ಮಾಡೋದು ಹೇಗೆ ಅನ್ನೋದರ ಮಾರ್ಗದರ್ಶನ ನೀಡಿ ಸಾಕಷ್ಟು ರೈತಾಪಿ ವರ್ಗ ಶ್ರೀಮಂತಿಕೆ ಪಥದಲ್ಲಿ ಸಾಗುವುದು ಹೇಗೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಓಕೆ ಅಪೂರ್ವ ಅವರೇ, 12 ವರ್ಷ ಈ ಜೇನು ಕೃಷಿಯನ್ನು ಮಾಡಿದ್ದೀರಾ. ಸೊ ಈ ಇದರಲ್ಲೂ ಕೂಡ ನೀವು ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು, ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ತುಂಬ ತುಂಬ ಅದ್ಭುತವಾಗಿತ್ತು ಎಕ್ಸ್ಪೀರಿಯೆನ್ಸ್, ಚಾಲೆಂಜಿಂಗ್ ಆಗೂ ಇತ್ತು. ಓಕೆ, ಸೊ 2008ರಿಂದ ಶುರು ಮಾಡಿದ್ದು, ಸಣ್ಣ ಮಟ್ಟಿಗೆ ಶುರು ಮಾಡಿದ್ದು, ಬರೀ 2-4 ಪೆಟ್ಟಿಗೆಯಿಂದ. ಈಗ ಒಂದು 500ರಿಂದ 600 ಪೆಟ್ಟಿಗೆನೂ ಮೇಂಟೈನ್ ಮಾಡುವಂಥ ಒಂದು ಸಂಸ್ಥೆ ಆಗಿದೆ. ಜೊತೆಯಲ್ಲಿ 21 ಜನಕ್ಕೆ ಉದ್ಯೋಗ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಕೊಟ್ಟು, 100 ಜನಕ್ಕೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟನ್ನು ಕೊಟ್ಟು ಈ ಸಂಸ್ಥೆನ ನಡೆಸ್ತಿದ್ದೀವಿ. ಆಮೇಲೆ 1 ವರ್ಷಕ್ಕೆ 2,000 ಜನ ಹೊಸ ಜೇನು ಕೃಷಿಕರನ್ನ ನಾವು ನಮ್ಮ ಸೊಸೈಟಿಗೆ ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ 100 ವರ್ಷದಲ್ಲಿ 100 ಟನ್ ಜೇನುತುಪ್ಪನ ನಾವು ವಹಿವಾಟು ನಡೀತಾ ಇದೆ, ಖರೀದಿನೂ ನಡೀತಾ ಇದೆ, ಉತ್ಪಾದನೆಯೂ ನಡೀತಾ ಇದೆ. 1 ವರ್ಷದಲ್ಲಿ 15,000ರಿಂದ 20,000 ಜೇನು ಪೆಟ್ಟಿಗೆಗಳು, ಜೇನು ಕುಟುಂಬಗಳ ಒಂದು ಪ್ರೊಡಕ್ಷನ್ ಕೂಡ ನಡೆದು ಮಾರಾಟ ನಡೀತಾ ಇದೆ. ಓಕೆ, ಈ ಜೇನು ಕೃಷಿ ಮಾಡೋದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ, ತುಂಬಾ ಕಷ್ಟನಾ? ಕಷ್ಟ ಅಂತ ಇಲ್ಲ, ಆದರೆ ಏನು ಅಂದರೆ ಈಗ ಸ್ಕಿಲ್ ಬೇಕು, ಎಲ್ಲದಕ್ಕೂ ಕೌಶಲ್ಯ ಬೇಕು. ಅದಕ್ಕೋಸ್ಕರನೇ ಈ ಥರದ ಆ್ಯಪ್ಸ್ ಎಲ್ಲನೂ ಭಾಳ ಅನುಕೂಲ ಆಗ್ತಾ ಇದೆ. ಆ ಸ್ಕಿಲ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು, ಪ್ರಾಕ್ಟೀಸ್ ಕೂಡ ಮಾಡಬೇಕು. ಅದು ಆಗ್ತಿದ್ದಂಗೆ ಅದು ಸುಲಭ ಆಗೋಗುತ್ತೆ. ಓಕೆ ಓಕೆ, ನಿಮ್ಮಿಂದ ಸಾಕಷ್ಟು ಜನ ಕೂಡ ಮೋಟಿವೇಟ್ ಆಗಿದ್ದಾರೆ ಅಂತ ಹೇಳ್ತಿದ್ದೀರಾ. ನೀವು ಸಾಕಷ್ಟು ಜನರ ಜೊತೆ ವಹಿವಾಟವನ್ನು ಕೂಡ ಇಟ್ಕೊಂಡಿದ್ದೀರಾ, ಸೊ ಏನು ಹೇಳ್ತಾರೆ ನಿಮ್ಮ ಬಗ್ಗೆ ಅವರು ಅಥವಾ ನಿಮ್ಮ ಕೆಲಸದ ಬಗ್ಗೆ? ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಕಾಶ್ಮೀರದಲ್ಲಿರೋ, ಶ್ರೀನಗರಲ್ಲಿರೋ ಅಂಥ ವ್ಯಾಲಿಯಲ್ಲಿರೋ ಹುಡುಗರಿಂದ ಹಿಡಿದು ಕೇರಳದಲ್ಲಿರೋ ಅಂಥ ಕೃಷಿಕರಿಂದ ಹಿಡಿದು ಎಲ್ಲರೂ ಕೂಡ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಕಲ್ತ್ಕೊಂಡು ಅಪ್ಲೈ ಮಾಡಿ ಇನ್ಕಮ್ ಜನ್ರೇಷನ್ನು ಮಾಡ್ತಿದ್ದಾರೆ, ಖುಷಿಯಾಗಿದ್ದಾರೆ. ಸೊ ಅದು ಭಾಳ ಖುಷಿ ಕೊಡುತ್ತೆ. ಜೊತೆಯಲ್ಲಿ ವರ್ಷ ವರ್ಷ ನಮ್ಮ ಒಂದು ಏನು ಸಾಧನೆ ಇರ್ಬೋದು ಅಥವಾ ಪ್ರಾಫಿಟ್ ಇರ್ಬೋದು ಜಾಸ್ತಿ ಆಗ್ತಾ ಇದೆ. ಸೊ ಗ್ರಾಫ್ ಚೆನ್ನಾಗಿ, ಪ್ರಾಫಿಟಬಿಲಿಟಿ ಚೆನ್ನಾಗಿ ಮೇಲ್ಗಡೆ ಹೋಗ್ತಿದೆ. ಕೋವಿಡ್ ಸಿಚುವೇಶನಲ್ಲೂ ಕೂಡ
ನಮಗೆ ತೀರಾ ಪ್ರಾಬ್ಲಮ್ ಆಗಲಿಲ್ಲ, ಯಾಕೆಂದರೆ ಜೇನುತುಪ್ಪ ಎಲ್ಲರಿಗೂ ಬೇಕು. ಹೌದು. ಓಕೆ, ಸಾಮಾನ್ಯವಾಗಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ನಿಮಗೆ ಅದು ಯಾವ ಅಪ್ಲೈ ಆಯಿತು, ಅದರ ಜೊತೆಗೆ ಈ ಫ್ರೀಡಮ್ ಆ್ಯಪ್ ಮೂಲಕ ನಿಮ್ಮ ಕೃಷಿ ಏನಿದೆ, ಜೇನು ಕೃಷಿ ಏನಿದೆ, ಅದನ್ನು ಹೇಗೆ ಆರಂಭ ಮಾಡಿದ್ರಿ ನೀವು? ಖಂಡಿತ, ಈಗ ಗುರುಗಳು ನನಗೆ ಇದ್ದಾರೆ, ಶ್ರೀ ಶಾಂತವೀರಯ್ಯ ಅವರು ಚಿತ್ರದುರ್ಗದಲ್ಲಿ. ಸೊ ಅವರಿಂದನೇ ನಾನು ಕಲ್ತಿದ್ದು ಬೇಸಿಕ್ಸು. ಸೊ ಅದಾದಮೇಲೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದರಿಂದ ಟೆಕ್ ಸೇವಿನೆಸ್ ಜೊತೆಗೆ ಬರುತ್ತೆ. ಸೊ ಇಂಟರ್ನೆಟ್ ಎಕ್ಸ್ಪೋಜರು, ಮಾರ್ಕೆಟ್ ಸ್ಟಡಿ ಮಾಡೋದು, ಅನಾಲಿಸಿಸ್ ಮಾಡೋದು ಎಲ್ಲ ಮಾಡಿದ್ಮೇಲೆ ಜೇನುತುಪ್ಪಕ್ಕೆ ತುಂಬ ಬೇಡಿಕೆನೂ ಇದೆ, ಆಮೇಲೆ ಮಾರ್ಕೆಟಲ್ಲಿ ಸಿಕ್ಕಾಬಟ್ಟೆ ಸ್ಯಾಚುರೇಟೆಡ್ ಮಾರ್ಕೆಟ್ ಥರನೇ ಆಗಿದೆ. ಆದರೆ ಜೇನು ಕೃಷಿ ಸಪ್ಲೈಸ್ ಏನಿದೆ ಅದಕ್ಕೆ ಇರಲಿಲ್ಲ. ನನ್ನ ಇಂಟ್ರೆಸ್ಟನ್ನು ಹುಡುಕೊಂಡು ನಮ್ಮ ಗುರುಗಳಿಂದ ಕಲ್ತ್ಕೊಂಡು ಗುರಿನ ಇಟ್ಕೊಂಡು ಇದನ್ನು ಒಂದು ಎಸ್ಟಾಬ್ಲಿಷ್ಡ್ ಒಂದು ಆರ್ಗನೈಸೇಷನ್ ಮಾಡಬೇಕು ಅಂತ ಭಾಳಷ್ಟು ಜನನ ಟೀಮ್ ಕಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಓಕೆ ಓಕೆ. ಸೊ ಎಷ್ಟು ಮೊದಲಿಗೆ ಎಲ್ಲ ಆರಂಭ ಮಾಡಿದ್ರಿ, ಇವಾಗ ಎಲ್ಲೆಲ್ಲಿ ನಿಮ್ಮ ಬ್ರಾಂಚಸ್ ಇದೆ, ಅದರ ಜೊತೆಗೆ ಇಲ್ಲಿವರೆಗೂ ಎಷ್ಟು ಲಾಭ ಆಗಿದೆ, ಎಷ್ಟು ಲಾಭದಾಯಕ ಈ ಜೇನು ಕೃಷಿ ಅಂತ ಹೇಳ್ತೀರಾ? ನಾನು ಶುರು ಮಾಡಿದ್ದು ನಮ್ಮೂರು ಚಿತ್ರದುರ್ಗದಲ್ಲಿ. ಓಕೆ. ಅಲ್ಲಿ ಸುತ್ತಮುತ್ತ ಇರೋ ಹಿರಿಯೂರು ಮತ್ತು ಚಿತ್ರದುರ್ಗ ಸುತ್ತಮುತ್ತ ಇರೋ ತಾಲೂಕುಗಳಲ್ಲಿ ನಮ್ಮ ಜೇನು ಪೆಟ್ಟಿಗೆಗಳನ್ನು ಇಡ್ತಾ ಇದ್ವಿ. ಅದಾದಮೇಲೆ ಸ್ವಲ್ಪ ಸ್ಥಳಾಂತರ ಜೇನು ಕೃಷಿಗೆ ಕೈ ಹಾಕ್ತೆ, ಅಂದರೆ ಒಂದೇ ಕಡೆ ಜೇನು ಕೃಷಿ ಮಾಡೋದಲ್ಲ, ಎಲ್ಲೆಲ್ಲಿ ಹೂ ಇರುತ್ತೆ ಅಲ್ಲಿಗೇ ಸ್ಥಳಾಂತರ ಮಾಡಿ ಮಾಡುವಂಥದ್ದು. ಅದಾದಮೇಲೆ ಏನಾಯಿತು, ನನಗೆ ಜೇನುತುಪ್ಪದ ಒಂದು ವ್ಯಾಪಾರಕ್ಕೆ ಇಳಿಬೇಕು ಅಂತ ಅನ್ನಿಸ್ತು, ಜೇನುತುಪ್ಪದ ವ್ಯಾಪಾರನೂ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಇವಾಗ ಬರೀ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಛತ್ತೀಸ್ಗಢ, ಒಡಿಶಾ, ಮಹಾರಾಷ್ಟ್ರ, ತೆಲಂಗಾಣ, ಈವನ್ ಉತ್ತರಾಖಂಡ್, ಜಮ್ಮುವಲ್ಲೂ ಕೂಡ ನಮ್ಮ ಸ್ವಲ್ಪ ಸ್ವಲ್ಪ ಕೆಲಸ ನಡೆದಿದೆ. ಒಂದು ರೀತಿಯಲ್ಲಿ ಏನು ಹೇಳ್ಬೋದು ಅಂದರೆ, ಭಾರತದಲ್ಲಿ ಏನೇ ರೀತಿ ಕೆಲಸ ನಡೀತಿದ್ರು ಜೇನು ಕೃಷಿಯಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇರುತ್ತೆ. ಓಕೆ ಅಪೂರ್ವ ಅವರೇ, ಸಾಕಷ್ಟು ಜನ ಈ ಪ್ರೋಗ್ರಾಮ್ ಕೂಡ ನೋಡ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ಮೋಟಿವೇಶನ್ ಆಗಬೇಕು, ನೀವು ಕೂಡ ಮೋಟಿವೇಟ್ ಆಗಿರೋದು ಈ ಆ್ಯಪ್ ಮೂಲಕ. ನಿಮ್ಮ ಜರ್ನಿ ಇದರ ಜೊತೆಗೆ ಹೇಗಿತ್ತು, ಆಮೇಲೆ ನೀವು ಯಾವ ರೀತಿಯಾಗಿ ಕೋರ್ಸ್ ಸ್ಟಡಿ ಮಾಡಿದ್ರಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದ್ರ ಮೂಲಕ ಈ ರೆಫರಲ್ ಕೋಡ್ ಮುಖಾಂತರ ನೀವು ತಿಳಿಸ್ಕೊಡ್ಬಹುದಾ, ಯಾವ ರೀತಿಯಾಗಿ ನಿಮ್ಮ ಜರ್ನಿ ಈ ಫ್ರೀಡಮ್ ಆ್ಯಪ್ ಮೂಲಕ ಇತ್ತು ಅಂತ? ಖಂಡಿತ, ಈ ಫ್ರೀಡಮ್ ಆ್ಯಪ್ ಜೊತೆ ಇಂಟಿಗ್ರೇಟ್ ಆದಮೇಲೆ ಭಾಳಷ್ಟು ಜನ ಫೋನ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬ ಹುಡುಗನೂ ಕೋವಿಡ್ ಟೈಮಲ್ಲಿ ರಿವರ್ಸ್ ಮೈಗ್ರೇಷನ್ ಆಯಿತು ನಮ್ಮ ದೇಶದಲ್ಲಿ. ಅವಾಗ ಭಾಳಷ್ಟು ಜನ ಅವರವ್ರ ಹಳ್ಳಿಗೆ ವಾಪಸ್ ಹೋದರು, ಏನಾದ್ರು ಕೃಷಿಯಿಂದನೇ ಏನಾದ್ರು ಮಾಡೋಣ, ಇರೋ ಕೃಷಿ ಜಮೀನನ್ನು ಲಾಭದಾಯಕ ಮಾಡೋಣ ಅಂತ ಭಾಳಷ್ಟು ಜನ ಹೋದರು. ಅವಾಗ ಅವರಿಗೆ ಈ ಜೇನು ಕೃಷಿನೂ ಒಂದು ಕಾಣಿಸ್ತು. ಓಕೆ. ಸೊ ಈ ಫ್ರೀಡಮ್ ಆ್ಯಪ್ ಮೂಲಕ ಆ ಥರ ಜನರೆಲ್ಲರೂ ಕನೆಕ್ಟ್ ಆದರು. ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 40-50 ಜನ ಫೋನ್ ಮಾಡಿ ಇದನ್ನು ಹೆಂಗೆ ಮಾಡೋದು ಏನು ಅಂತ ಸಲಹೆ ಸೂಚನೆ ಕೇಳ್ಕೊತಾರೆ, ಬರ್ತಾರೆ, ಕಲ್ತ್ಕೊತಾರೆ, ಪೆಟ್ಟಿಗೆಗಳನ್ನು ತೊಗೊಂಡೋಗಿ ಎಕ್ಸ್ಪೆರಿಮೆಂಟ್ ಬೇಸಿಸಲ್ಲಿ ಸ್ಟಾರ್ಟ್ ಮಾಡಿರೋರಿದ್ದಾರೆ, ಆಮೇಲೆ ದೊಡ್ಡ ಪ್ರಮಾಣದಲ್ಲೂ ಸ್ಟಾರ್ಟ್ ಮಾಡಿರೋರಿದ್ದಾರೆ. ಆ ಪಾಲಿನೇಷನ್ನಿಂದ, ಪರಾಗಸ್ಪರ್ಶದಿಂದ ಲಾಭ ತೊಗೊಂಡಿದ್ದಾರೆ ತುಂಬ ಜನ, ಜೇನುತುಪ್ಪದ ಆದಾಯನೂ ತೊಗೊಂಡಿದ್ದಾರೆ. ಓಕೆ. ಸೊ ಇದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಇದು ಭಾಳ ಒಳ್ಳೆ ಕೆಲಸ ನಡೀತಾ ಇದೆ. ಓಕೆ ಓಕೆ. ಅಪೂರ್ವ ಅವರೇ, ನಿಮ್ಮ ಅಪೂರ್ವ ಸಾಧನೆ ಹೀಗೆ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.